ಅವಾಗ ಈ ಐದು ವರ್ಷ ಉಳಿದಿರ್ತಕ್ಕಂಥ ಅವಧಿಯನ್ನ ಮಹೇಶ್ ಕುಮಟಳ್ಳಿ ಅವರಿಗೆ ಕೊಡೋದು, ನೀವು ಜನರಲ್ ಎಲೆಕ್ಷನ್ ಕೊಡೋದು ಇಬ್ಬರಿಗೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಅವೆಲ್ಲ ಮಾತಿನ ಅವ್ರು ಕೊಟ್ಟ ಮಾತಿನಲ್ಲಿ ನಾನು ಗಡಿಯಾರವಾಗಿ ಭಾರತೀಯ ಜನತಾ ಪಕ್ಷವನ್ನು ತ್ಯಜಿಸಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು ಅಂತ ತೀರ್ಮಾನವನ್ನು ಮಾಡಿದ್ರು. ಸಾಯಂಕಾಲ 4 ಗಂಟೆಗೆ ವಿಧಾನ ಪರಿಷತ್ತಿನ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ. ಮತ್ತು ಈಗಾಗಲೇ ನಾನು ನಮ್ಮ ಪಕ್ಷದ ಏನು ಭಾರತೀಯ ಜನತಾ ಪಕ್ಷದ ಸದಸ್ಯತ್ವಕ್ಕೂ ಕೂಡ ರಾಜೀನಾಮೆಯನ್ನು ಕೊಟ್ಟು ಕಳಿಸಿದ್ದೀನಿ. 4.5 ನಂತರ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ತದೆ.